ಎಲ್ಲರಿಗೂ ನಮಸ್ಕಾರ. ಈ ಪ್ರಪಂಚ ಒಂದು ವಿಸ್ಮಯಗಳ ಆಗರ. ಈ ಭೂಮಿ ಸೃಷ್ಟಿ ಆದಾಗಿನಿಂದ ಈ ನಮ್ಮ ಭೂಮಿ ಮೇಲೆ ಮಿಲಿಯನ್ ಗಟ್ಟಲೆ ಜೀವಿಗಳು ಜನ್ಮತಾಳಿ ನಶಿಸಿ ಹೋಗಿವೆ. ಡೈನೋಸಾರ್ಗಳು, ಎರಡು ತಲೆಗಳನ್ನು ಹೊಂದಿದ್ದ ಗಂಡಬೇರುಂಡ ಇವೆಲ್ಲ ಸರ್ವನಾಶವಾಗಿ ಈಗ ಇವುಗಳನ್ನು ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡೋ ಹಾಗಾಗಿದೆ. ಇವುಗಳಂತೆ ಅಳಿವಿನಂಚಿನಲ್ಲಿರೋ ಮತ್ತೊಂದು ಜೀವಿ ಅಂದ್ರೆ ಉಡ. ಈ ಪ್ರಾಣಿಯ ಬಗ್ಗೆ ಯಾರಿಗೂ ಕೂಡ ಸಾಕಷ್ಟು ಮಾಹಿತಿ ಇಲ್ಲ. ಹಾಗಾಗಿ ನಿಮಗೆ ಗೊತ್ತಿಲ್ಲದ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಉಡ ಒಂದು ವಿಸ್ಮಯಕಾರಿ ಜೀವಿ. ಇದನ್ನ ಇಂಗ್ಲಿಷಿನಲ್ಲಿ ಮಾನಿಟರ್ ಲಿಜರ್ಡ್ ಅಂತ ಕರೆಯಲಾಗುತ್ತೆ. ಇದು ಇಂದು ಮಾನವನ ದುರಾಸೆ ಮತ್ತು ದುರಾಲೋಚನೆಗಳಿಂದ ಅಳಿವಿನಂಚಿಗೆ ಬಂದು ತಲುಪಿರುವ ಪ್ರಾಣಿಯಾಗಿದೆ. ಉಡ ಎಂಬ ಜೀವಿಯನ್ನ ಹೆಚ್ಚಾಗಿ ಅರಣ್ಯ ಪ್ರದೇಶದಲ್ಲಿರೋ ಎಲ್ಲರೂ ನೋಡೇ ಇರ್ತಾರೆ, ಅದ್ರ ಬಗ್ಗೆ ಕೇಳಿಯೂ ಇರ್ತಾರೆ. ಬರೀ ಟಿವಿಯಲ್ಲಿ ಸಿನಿಮಾಗಳಲ್ಲಿ ಮಾತ್ರ ಡೈನೋಸಾರ್ನಂತಹ ಜೀವಿಗಳನ್ನ ನೋಡಿದವರು ನಿಜವಾದ ಉಡವನ್ನ ನೋಡಿದ್ರೆ ಭಯಭೀತರಾಗೋದು ಖಂಡಿತ. ಎಷ್ಟೋ ಸಲ ಉಡವನ್ನ ನೋಡಿದ್ರೆ ಮುಂದೊಂದು ದಿನ ಇದು ಸಂಪೂರ್ಣವಾಗಿ ದೊಡ್ಡದಾದ್ರೆ ಡೈನೋಸಾರ್ಗಳಾಗುತ್ತೆ ಅನ್ನೋ ಆಲೋಚನೆ ಕೆಲವರ ಮನಸ್ಸಿನಲ್ಲಿ ಬರೋದು ಸಹಜ. ನೋಡಲು ಸ್ವಲ್ಪ ಭಯವಾದ್ರೂ ಇದು ಅಪಾಯಕಾರಿಯಲ್ಲ, ಅಮಾಯಕ ಜೀವಿ. ಉಡ ಸರಿಸುಮಾರು ತನ್ನ ಜೀವಿತಾವಧಿಯಲ್ಲಿ 175-200 ಸೆಂಟಿಮೀಟರ್ನಷ್ಟು ಉದ್ದಕ್ಕೆ ಬೆಳೆಯುತ್ತೆ. ಅದರ ಬಾಲನೆ ಸುಮಾರು 100 ಸೆಂಟಿಮೀಟರ್ನಷ್ಟು ಉದ್ದಕ್ಕೆ ಇರುತ್ತೆ. ಚೂಪಾದ ಮೂತಿ, ಉದ್ದವಾದ ತಲೆ, ನುಣುಪಾದ ಹುರುಪುಗಳಿಂದ ಕೂಡಿದ ದೇಹ, ಕಾಲುಗಳಲ್ಲಿ ಬಲವಾದ ಉಗುರುಗಳಿರುತ್ತೆ. ಹಾಗೇನೆ ಆವಿನಂತೆ ಇದಕ್ಕೂ ಕೂಡ ನಾಲಿಗೆಯಲ್ಲಿ 2 ಸೀಳುಗಳಿರುತ್ತೆ. ಆದರೂ ಇದು ಆವಿನಷ್ಟು ಅಪಾಯಕಾರಿಯಲ್ಲ. ಇದು ತನ್ನ ಜೀವಿತಾವಧಿಯಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನ ಕುಡಿದು ಬದುಕುತ್ತೆ. ಇದನ್ನ ನಂಬೋಕೆ ಕಷ್ಟ ಅನ್ಸಿದ್ರು ವನ್ಯಜೀವಿ ತಜ್ಞರು ಇದು ನಿಜ ಅಂತಾರೆ. ಇದಕ್ಕೆ ಬಾಯಾರಿಕೆ ಆದಾಗ ಮಾತ್ರ ಮರಗಿಡಗಳಿಂದ ಬರುವ ಸ್ವಚ್ಛಂದ ತಂಪಾದ ಗಾಳಿಯನ್ನ ಉಸಿರಿನಿಂದ ತಗೊಂಡು ದೇಹಕ್ಕೆ ಹೀರ್ಕೊಳ್ಳುತ್ತೆ. ವಿಶೇಷ ಅಂದ್ರೆ ಇದು ಉಭಯವಾಸಿ ಕೂಡ ಹೌದು, ಅಂದ್ರೆ ನೀರಿನಲ್ಲಿ ಮತ್ತು ನೆಲದಲ್ಲೂ ಕೂಡ ಆರಾಮಾಗಿ ಓಡಾಡುತ್ತೆ. ಜೊತೆಗೆ ಮರವನ್ನ ಸಲೀಸಾಗಿ ಹತ್ತುತ್ತೆ. ಹೆಚ್ಚಿನ ಉಡಗಳು ಕಾಡುಗಳಲ್ಲಿ, ಸರೋವರದ ದಡಗಳಲ್ಲಿ, ಮಣ್ಣಿನ ಬಿಲದಲ್ಲಿ ಅಥವಾ ಮರದ ಪೊಟರೆಗಳಲ್ಲಿ ವಾಸ ಮಾಡುತ್ತೆ. ಏನಾದರೂ ಅಪಾಯದ ಸೂಚನೆ ಬಂದಾಗ ಚೆಂಗನೆ ನೀರಿಗೆ ಜಿಗಿಯುತ್ತೆ, ಇಲ್ಲಾಂದ್ರೆ ಹತ್ತಿರದಲ್ಲಿರೋ ಯಾವ್ದಾದ್ರೂ ಮರವನ್ನ ಏರಿ ಪ್ರಾಣ ರಕ್ಷಣೆಯನ್ನ ಮಾಡಿಕೊಳ್ಳುತ್ತವೆ. ಶತ್ರುಗಳಿಂದ ಹೋರಾಡಬೇಕಾದ್ರೆ ಆವೇಶದಿಂದ ನಾಲಿಗೆಯನ್ನ ಹೊರಹಾಕಿ ಬಾಲವನ್ನ ಬಡಿಯುತ್ತಾ ಹಾವುಗಳ ರೀತಿ ಬುಸುಗುಡುತ್ತೆ. ಎಷ್ಟೇ ಬಲ ಪ್ರಯೋಗ ಮಾಡಿದ್ರು ಉಡವನ್ನ ಮನುಷ್ಯರ ಕೈಯಿಂದ ಹಿಡಿಯೋದು ಕಷ್ಟ ಅಂತ ಹೇಳಲಾಗುತ್ತೆ. ಅದಕ್ಕೆ ಬೇಟೆಗಾರರು ಇದನ್ನ ನಾಯಿಯನ್ನ ಬಳಸಿ ಹಿಡಿತಾರೆ. ನಮ್ಮ ದೇಶದಲ್ಲಿ ಈ ಪ್ರಾಣಿಯನ್ನ ಬೇಟೆಯಾಡೋದನ್ನ ನಿಷೇಧ ಮಾಡಲಾಗಿದೆ. ಒಂದ್ ವೇಳೆ ಯಾರಾದರೂ ಬೇಟೆಯಾಡಿದ್ರೆ ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಶಿಕ್ಷೆಯನ್ನ ಕೊಡಲಾಗುತ್ತೆ. ಅಪಾಯ ಬಂದಾಗ ರಕ್ಷಣೆಗೆ ಅಂತ ದೇವರು ಇದಕ್ಕೆ ಸಾಕಷ್ಟು ದಾರಿಗಳನ್ನ ಕೊಟ್ಟಿದ್ರು ಕೂಡ ಅಷ್ಟೇ ದೌರ್ಬಲ್ಯವನ್ನು ಕೊಟ್ಟಿದ್ದಾನೆ. ಹೌದು, ಉಡಕ್ಕೆ ಅಪಾಯದಿಂದ ಪಾರಾಗೋಕೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ಕಡಿಮೆ ನೆನಪಿನ ಶಕ್ತಿ ಇದೆ. ಇದು ಉಡಕ್ಕೆ ಒಂದು ರೀತಿಯ ಶಾಪ ಆಗಿದೆ. ಉಡ ಒಂದ್ಸಲ ತನ್ನ ವಾಸಸ್ಥಳದಿಂದ 500 ಮೀಟರ್ನಷ್ಟು ದೂರಕ್ಕೆ ಹೋದ್ರೆ ಮತ್ತೆ ಅದೇ ಸ್ಥಳಕ್ಕೆ ಬರಕ್ಕೆ ಅದಕ್ಕೆ ದಾರಿ ಗೊತ್ತಾಗೋದಿಲ್ಲ. ಒಂದು ಸಲ ಸ್ಥಳ ಬದಲಾವಣೆ ಆದ್ರೆ ಮತ್ತೆ ಮೂಲ ಸ್ಥಳಕ್ಕೆ ಬರಬೇಕಂದ್ರೆ ಉಡಗಳು ಹರಸಾಹಸ ಪಡಬೇಕಾಗುತ್ತೆ. ಕೆಲವೊಂದ್ಸಲ ಮಣ್ಣಿನಲ್ಲಿ ಮೊಟ್ಟೆ ಇಟ್ಟು ತುಂಬಾ ದೂರ ಹೋದ್ಮೇಲೆ ಅವು ಮತ್ತೆ ತಿರುಗಿ ಬರ್ತವೆ ಅನ್ನೋದೇ ಅನುಮಾನ. ಅವುಗಳ ಮೊಟ್ಟೆಗಳು ರಕ್ಷಣೆ ಇಲ್ಲದೆ ಅದು ಬೇರೆ ಜೀವಿಗಳ ಪಾಲಾಗೋದೇ ಹೆಚ್ಚು. ಉಡದ ಸಂತತಿ ಕಡಿಮೆ ಆಗ್ತಾ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇದು ತನ್ನ ಆಹಾರಕ್ಕಾಗಿ ಪಕ್ಷಿಗಳ ಮೊಟ್ಟೆ, ಏಡಿ, ಚಿಕ್ಕ ಆಮೆ, ವಿಷಜಂತುಗಳು ಹಾಗೂ ಸತ್ತ ಪ್ರಾಣಿಗಳ ಅವಶೇಷಗಳನ್ನ ತಿನ್ನುತ್ತೆ. ನೋಡೋಕೆ ಸ್ವಲ್ಪ ಒರಟಾಗಿದ್ರು ಕೂಡ ಉಡ ಮಾನವನಿಗೆ ಅಪಾಯಕಾರಿಯಲ್ಲ, ಇದೊಂದು ಸಹಕಾರಿ ಜೀವಿ. ಹೇಗಂದ್ರೆ ಕ್ರಿಮಿ ಕೀಟ, ಹುಳು ಉಪ್ಪಟೆಗಳನ್ನ ಸಹ ಹಿಡಿದು ತಿನ್ನುತ್ತೆ, ಅಪಾಯಕಾರಿ ವಿಷಜಂತುಗಳನ್ನ ಕಡಿಮೆ ಮಾಡುತ್ತೆ. ಆದ್ರೆ ಮನುಷ್ಯ ಇದ್ಯಾವುದನ್ನು ತಿಳಿದೆ ಕೆಟ್ಟ ಆಲೋಚನೆಗಳಿಂದ, ವಾಮಾಚಾರ, ಅನಾಚಾರಗಳೆಂಬ ಮೂಢನಂಬಿಕೆಗಳಿಗೆ ಉಡವನ್ನ ಹಿಡಿದು ಕೊಲ್ಲೋದು, ಮಾಂಸಕ್ಕಾಗಿ ಬೇಟೆಯಾಡೋದನ್ನ ಮಾಡ್ತಾನೆ. ಇದರಿಂದಾನೇ ಈ ಅಪರೂಪದ ಜೀವಿ ಇವತ್ತು ಅಳಿವಿನಂಚಿನಲ್ಲಿದೆ. ಇದು ಮನುಷ್ಯನ ಕಣ್ಣು ತಪ್ಪಿಸಿ ಭಯದಲ್ಲೇ ಕಾಡುಗಳಲ್ಲಿ ಬದುಕ್ತಾ ಇದೆ. ಕಾನೂನಿನ ಪ್ರಕಾರ ಪ್ರಾಣಿ ಬೇಟೆ, ಅದರಲ್ಲೂ ಉಡದ ಬೇಟೆಯಾಡೋದು ದೊಡ್ಡ ಅಪರಾಧ. ಇದು ಗೊತ್ತಿದ್ರೂ ಕೆಲವರು ಇದನ್ನ ಬೇಟೆಯಾಡೋದನ್ನ ನಿಲ್ಲಿಸಿಲ್ಲ. ಇದರ ಬಗ್ಗೆ ಅರಣ್ಯಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸೋದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಅವಶ್ಯಕ. ಇನ್ನು ಇತಿಹಾಸ ಪುಟಗಳಲ್ಲಿ ಉಡದ ವಿಷಯ ಬಹಳಷ್ಟು ಜನರು ಕೇಳಿರ್ತಾರೆ. ಉಡದ ಪಟ್ಟು ಮಹಾಪಟ್ಟು ಅನ್ನೋ ಮಾತೆ ಇದೆ. ಚೇಳಿನ ಕಡಿತ, ಉಡದ ಹಿಡಿತ ಎರಡು ಭಯಂಕರವಾಗಿರುತ್ತೆ. ಉಡ ಒಮ್ಮೆ ಏನನ್ನಾದ್ರೂ ಹಿಡಿದ್ರೆ ಎಷ್ಟೇ ಸಾಹಸ ಮಾಡಿದ್ರೂ ಬಿಡೋ ಮಾತೇ ಇಲ್ಲ. ಮರವನ್ನ ಏರಿ ಗಟ್ಟಿಯಾಗಿ ಹಿಡಿದ್ರೆ ಮತ್ತೆ ಬಿಡಿಸೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಬಲವಾದ ಕಾಲಿನ ಉಗುರುಗಳು, ಬಲಿಷ್ಠವಾದ ಮೂಳೆಗಳು ಉಡಕ್ಕಿರುತ್ತೆ. ಉಡದ ಬಿಗಿಯಾದ ಹಿಡಿತದ ಬಗ್ಗೆ ತಿಳ್ಕೊಂಡಿದ್ದ ಅಂದಿನ ರಾಜರು ಗುಪ್ತ ಮಾರ್ಗದಲ್ಲಿ ಕೋಟೆಗಳನ್ನ ಹತ್ತಿ ರಾಜ್ಯವನ್ನ ಆಕ್ರಮಿಸಬೇಕಾದ್ರೆ ಉಡದ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿ ಕೋಟೆಗೆ ಹತ್ತಾ ಇದ್ರು. ನಂತರ ಉಡ ಕೋಟೆಯ ಒಂದು ಮೂಲೆಯಲ್ಲಿ ಹೋಗಿ ಬಿಗಿಯಾಗಿ ಹಿಡಿದು ಸ್ತಬ್ಧವಾಗ್ತಾ ಇತ್ತು. ನಂತರ ಸೈನಿಕರು ಒಬ್ಬೊಬ್ಬರಾಗಿ ಹಗ್ಗದ ಮೂಲಕ ಕೋಟೆಯನ್ನ ಹತ್ತಿ ಆಕ್ರಮಣ ಮಾಡಿ ರಾಜ್ಯವನ್ನ ವಶಪಡಿಸಿಕೊಳ್ತಾ ಇದ್ರು ಅಂತ ನಂಬಲಾಗಿದೆ.
ಶಿವಾಜಿಯ ಸೈನ್ಯದ ಮುಖ್ಯಸ್ಥನಾಗಿದ್ದ ತಾನಾಜಿಯು ರಾಯಗಡ ಕೋಟೆಯನ್ನ ಮುತ್ತಿಗೆ ಹಾಕಬೇಕಾದರೆ ತಾನು ಸಾಕಿದ್ದ ಯಶವಂತಿ ಅನ್ನೋ ಉಡದ ಸಹಾಯದಿಂದ ಆಕ್ರಮಣ ಮಾಡಿದ್ದ ಅನ್ನೋದು ಇತಿಹಾಸದಲ್ಲಿದೆ. ಉಡದ ರೂಪ, ಆಕಾರ, ಬಲಿಷ್ಠವಾದ ಉಗುರುಗಳು, ಚಲನವಲನಗಳನ್ನು ಗಮನಿಸಿದಾಗ ಉಡದ ಬಗ್ಗೆ ನಮಗೆ ಅರಿವಾಗುತ್ತೆ. ಇಂತಹ ಇತಿಹಾಸ ಪ್ರಸಿದ್ಧ ಜೀವಿಯೊಂದು ಇಂದು ನಮ್ಮ ಮುಂದೆ ಕಣ್ಮರೆ ಆಗ್ತಾ ಇದೆ ಅನ್ನೋದೇ ಬೇಸರದ ವಿಷಯ. ಮನುಷ್ಯ ಇವತ್ತು ಇಂತಹ ಮೂಕ ಜೀವಿಗಳ ಮೇಲೆ ಬಲಪ್ರಯೋಗ ಮಾಡೋದನ್ನು ಬಿಟ್ಟು ಆದಷ್ಟು ಇಂತಹ ಜೀವಿಗಳ ಮೇಲೆ ಆಗುವ ತೊಂದರೆಗಳನ್ನು ತಡಿಬೇಕು. ಇಲ್ಲ ಅಂದ್ರೆ ಮುಂದೊಂದು ದಿನ ನಮಗೆ ಇದು ಬರೀ ನೆನಪಾಗಿ ಉಳಿಯುತ್ತೆ.